ಇವತ್ತು ಇವಾಗ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಡಿವಾರ್ಮಿಂಗ್ ಬಗ್ಗೆ, ಜಂತುಳ ನಿವಾರಣೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಜಂತುಳ ಎಷ್ಟು ಕ್ಲಿಯರ್ ಆಗುತ್ತೆ ಕೋಳಿಗಳಲ್ಲಿ, ಕೋಳಿ ಎಷ್ಟು ಬೇಗ ಡೆವಲಪ್ಮೆಂಟ್ ಆಗುತ್ತೆ, ದಪ್ಪ ಆಗುತ್ತೆ ಜಂತುಳ ಕ್ಲಿಯರ್ ಆದಷ್ಟು. ನಾನು ಅದನ್ನು ವೀಕ್ಲಿ ಒನ್ ಟೈಮ್ ಕೊಡ್ತಾಯಿರ್ತೀನಿ, ವೀಕ್ಲಿ ಒನ್ ಟೈಮ್ ಕೊಡ್ತಾಯಿರ್ತೀನಿ ಅದನ್ನು ಜಂತುಳ ನಿವಾರಣೆಗೆ. ಫುಲ್ಲು ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದು ಯಾವುದು ಲಿಕ್ವಿಡ್, ನಾನು ಏನು ಲಿಕ್ವಿಡ್ ಕೊಡ್ತೀನಿ, ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ. ತುಂಬ ಜನ ಕೇಳ್ತಿದ್ರೆ ಡಿವಾರ್ಮಿಂಗು, ಕೋಳಿ ಡಿವಾರ್ಮಿಂಗ್ ಡೋಸ್ ಕೊಡೋದು ಹೆಂಗೆ, ಯಾವ ರೀತಿ ಅಂತ ನಾನು ಕೊಡೋದ್ರ ಬಗ್ಗೆ ಹೇಳ್ತೀನಿ, ಬೇರೆಯವ್ರು ಹೆಂಗೆ ಅಂತ ಗೊತ್ತಿಲ್ಲ. ನನ್ನ ಅನುಭವ ನಮ್ಮ ಕೋಳಿ ಕೊಡೋದ್ರ ಬಗ್ಗೆ ಹೇಳ್ತಿದ್ದೀನಿ ಕೇಳಿ. ಡಿವಾರ್ಮಿಂಗ್ ಅಂದರೆ ಗೊತ್ತಿಲ್ಲ ನಿಮಗೆಲ್ಲ, ಜಂತುಳ ನಿವಾರಣೆ. ಈ ಕೋಳಿಗಳಲ್ಲಿ ಜಂತುಳ ಜಾಸ್ತಿ ಆಗಿಬಿಟ್ರೆ, ಮರಿಗಳಲ್ಲಿ ಕೋಳಿ ಡೆವಲಪ್ಮೆಂಟ್ ಆಗೋಲ್ಲ, ಬೇಗ ದಪ್ಪಾಗಲ್ಲ. ಜಂತುಳ ಜಾಸ್ತಿ ಆಗಿಬಿಟ್ರೆ ಕೋಳಿ ಮೇದಿದ್ದಲ್ಲ ಜಂತುಳ, ಅದು ಗೊತ್ತಲ್ಲ ನಿಮಗೇನೆ, ನಮ್ಮವಲ್ಲೂ ಅಷ್ಟೇ, ನಮ್ಮಲ್ಲೂ ಜಾಸ್ತಿ ಜಂತುಳ ಜಾಸ್ತಿ, ನಾವು ಕೂಡ ದಪ್ಪಾಗಲ್ಲ, ಅದು ಗೊತ್ತಿರುತ್ತಲ್ಲ. ಸೊ ಆ ನಿವಾರಣೆ ಹೆಂಗೆ ಮಾಡೋದಂದರೆ, ನಾವು ಟ್ಯಾಬ್ಲೆಟ್ ತೊಗೊತೀವಿ, ಟ್ಯಾಬ್ಲೆಟ್ ಕೊಡ್ತಾರೆ ನಮಗೆ ಮೋಷನ್ ಕ್ಲಿಯರ್ ಆಗಿಬಿಡುತ್ತೆ. ಕೋಳಿಗಳು ಕೂಡ ಅದೇ ಥರ ಡಿವಾರ್ಮಿಂಗ್ ಆಗಬೇಕು. ಅದಕ್ಕೇನಪ್ಪ ಅಂದರೆ ನೋಡಿ, ಇಲ್ಲಿ ನೋಡ್ತಿದ್ರಾ, ಇದೊಂದು ಆಲ್ಬೋಮರ್ ಅಂತ ಇತ್ತು, ಫೋಟೋ ಕೂಡ ಹಾಕಿರ್ತೀನಿ, ಟೈಟಲಲ್ಲಿ ಕೂಡ ನೇಮ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಜಂತುಳ ನಿವಾರಣೆಗೆ ನಾನು ಕೂಡ ಕೊಡೋದು ಕೋಳಿಗಳಿಗೆ. ನೋಡಿ ಆಲ್ಬೋಮರ್ ಅಂತ ಇದ್ರು ನೇಮು, ಇಲ್ಲ ಸಸ್ಪೆನ್ಸನ್ ಸೈಪಿ ಅಂತ ಹಾಕಿದ್ರು ಕೂಡ ಬಸ್ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ, ಇಲ್ಲ ಕೋಳಿ ಅಂಗಡಿ ಮಾಮೂಲಿ ಈ ದನದಿದ್ದೆಲ್ಲ ಔಷಧಿಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲೆಲ್ಲ ಸಿಗುತ್ತೆ. ಇದು ಹಸುಗಳಿಗೂ ಹಾಕ್ಬೋದು, ಕರುಗಳಿಗೆ ಹಾಕ್ಬೋದು, ಎಲ್ಲ ನಾವು ಪ್ರತಿಯೊಂದು ಪ್ರಾಣಿಗಳಿಗೆಲ್ಲ ಅದಕ್ಕೂ ಹಾಕ್ಬೋದು, ಕೋಳಿಗಳಿಗೂ ಕೂಡ ಹಾಕ್ಬೋದು. ನಾನು ಹಿಂಗೆ ಯೂಸ್ ಮಾಡ್ತೀನಿ ಅಂದರೆ, ಇದನ್ನು ನಾನೊಂದು ಸಿರಂಜ್ ಇಟ್ಕೊಂಡಿದ್ದೀನಿ, ಆ ಸಿರಂಜಲ್ಲಿ ತೊಗೊಂಡು ಅದನ್ನು ಇಷ್ಟು ನೀರಿಗೆ ಇಷ್ಟು ಎಮ್ ಎಲ್ ಅಂತ ಇಟ್ಬಿಡ್ತೀನಿ. ನೀವು ನೋಡ್ತಿರ್ಬೋದು ಇದು ನೋಡಿ, ಸಿರಂಜಲ್ಲಿ ಈ ಥರ ವೈಟ್ಗಿರುತ್ತೆ ಅದು ಆಲ್ಬೋಮರ್ ಅನ್ನೋದು ಲಿಕ್ವಿಡು, ನೋಡ್ತಿರ್ಬೋದು ನೋಡಿ ಎಷ್ಟು ಎಮ್ ಎಲ್ ಇದೆ, 2.5 ml ಐತೆ ಅಲ್ಲಿ ನೋಡಿ, ನೋಡ್ತಿರ್ಬೋದು 2.5 ml ಐತೆ. ನಾನು ಎಷ್ಟು ಲೀಟ್ರ್ ವಾಟರ್ ಕೊಡ್ತೀನಿ ಅಂದರೆ ನೋಡ್ತಿರ್ಬೋದು ಇಲ್ಲಿ, ಇದು ದೊಡ್ಡ ಕೋಳಿಗೆಲ್ಲ ಇಡ್ತಿರೋದು 1 ಇಯರ್ 2 ಇಯರ್ಸ್ ಕೋಳಿಗಳಿಗೆ. ಇದರಲ್ಲಿ ನೀರು ಎಷ್ಟೈತೆ ಅಂದರೆ 3 ಲೀಟ್ರ್ ನೀರಿದೆ, 3 ಲೀಟ್ರ್ ನೀರಿಗೆ 2.5 ml ಅಷ್ಟು ನಾನು ಲಿಕ್ವಿಡ್ ಇದನ್ನು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು. ಸೊ ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೀರಲ್ಲಿ, ಇದನ್ನು ಬಿಸಿಲಿಗೆ ಇಡಬಾರ್ದು ನೀರು, ಆದಷ್ಟು ನೆಲ್ಲಲ್ಲಿ ಇಟ್ಟು ಕೋಳಿಗಳು ಬಂದ ತಕ್ಷಣ ಕುಡಿಬೇಕು ನೀರು, ಆ ಥರ ಇಡಬೇಕು. ಮತ್ತು ಇದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ಅದು ನೋಡ್ಕೊಂಡು ತೊಗೊಳ್ಳಿ, ಇದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ನೋಡ್ಕೊಂಡು ತೊಗೊಳ್ಳಿ ನೋಡಿ, 26 ಗಂಟೆ ಆಯಿತು ಏನಾಗಲ್ಲ. ನಾನು ಸ್ವಲ್ಪ ಇದು ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ಹಾರ್ಡಾಗ್ಬಿಟ್ಟಿದೆ, ಗಟ್ಟಿ ಆಗಿಬಿಟ್ಟಿದೆ, ನೋಡ್ತಿರ್ಬೋದೆಲ್ಲ ಗಟ್ಟಿ ಥರ ಕಾಣ್ತೈತೆ ನೋಡಿ. ಇದರ ವೈಟು ನೀರೊಳಗೆ ಮಿಕ್ಸ್ ಮಾಡಿದ ತಕ್ಷಣ ಇದರ ವೈಟ್ ಕಲರ್ ಬರುತ್ತೆ ವೈಟಿಗೆ, ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ಇಲ್ಲೇ ಇದೆಲ್ಲ, ಇಲ್ಲೇ ನಾನು ಮುಂದೆನೇ ಕೂತಿದ್ದೆ, ಏನೋ ಮೇವು ಗೀವ್ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಇದರ. ಇವಾಗ ಬಂದ ತಕ್ಷಣ ಏನು ಮಾಡ್ತಾರೆ, ಬಾ 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 ನೋಡಿ, ಇದನ್ನ ಎಳ್ಳಿ ಇಟ್ಬಿಡಿ ಎಲ್ಲ ಬರ್ತವೆ, ಬಾ 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 ಬಾ. ನೋಡ್ತಿರ್ಬೋದು ನೋಡಿ, ಇವೆಲ್ಲ ಕುಡಿತವೆ ದೊಡ್ಡ ಕೋಳಿಗಳು, ಇದೆಲ್ಲ ದೊಡ್ಡ ಕೋಳಿಗಳು. ಮರಿ ಕೋಳಿಗೆ ಏನು ಮಾಡಬೇಕಂದ್ರೆ, ನಾನು ಇವಾಗ ಏನು 2.5 ml ಯೂಸ್ ಮಾಡಿದ್ರಿ ಲೀಟ್ರಿ, ಅದರಲ್ಲಿ 1 ml 2 ಲೀಟ್ರಿಗೆ 1 ml ಅಷ್ಟು ಯೂಸ್ ಮಾಡಿದ್ರೆ ಸಾಕು. ಏನಕ್ಕೆ ಮರಿಗಳಿಗೆ ಜಾಸ್ತಿ ಡಿ ಆಗ್ಬಿಟ್ರೆ ಮರಿಗಳು ಸತ್ತೋಗ್ತವೆ, ಲೂಸ್ ಮೋಷನ್ ಥರ ಆಗ್ಬಿಟ್ರೆ. ಸೊ ಅದರಿಂದ ಏನು ಮಾಡಬೇಕು, ಸ್ವಲ್ಪ ಒಂದು 2 ಲೀಟ್ರಿಗೆ 1.5 ml ಅಥವಾ 1 ml ಹಾಕೊಂಡು ಯೂಸ್ ಆಗೋರು ಯೂಸ್ ಆಗುತ್ತೆ. ಇದು ನಾನು ಯೂಸ್ ಮಾಡೋವಂಥ ಮೆಥಡು, ನೀವು ನೋಡ್ತಿರ್ಬೋದು ನಮ್ಮ ಕೋಳಿಗಳೆಲ್ಲ ನೋಡಿ, ಎಲ್ಲ ಇವಾಗ ನೀರು ಹೆಂಗೆ ಕುಡಿತಿದೆ, ಅದೆಲ್ಲ ಫುಲ್ಲು ವೈಟ್ ಕ್ಲೇವರ್ ಮೂಡುತ್ತೆ. ಒಂದು 10 ನಿಮಿಷ ಬಿಟ್ಕೊಂಡ ತಕ್ಷಣ ಎಲ್ಲ ಫುಲ್ ವೈಟ್ ಆಗುತ್ತೆ. ಇದರ ಕುಡಿಬೇಕು ಹಾಕಿದ ತಕ್ಷಣ ಇದನ್ನ ಎಳೆ ಇಟ್ಬಿಟ್ರೆ ಎಲ್ಲ ಬಂದು ಕೋಳಿ ಕುಡಿತಾಯಿರ್ತವೆ. ಇದು ನಾನು ಯೂಸ್ ಮಾಡೋ ಮೆಥಡು. ಇದೇನೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಬೇಕಂತ ಕಮೆಂಟ್ ಮಾಡಿ, ನಾನು ಗೊತ್ತಿರೋದು ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ. ನೋಡ್ತಿರ್ಬೋದು ಇದೆಲ್ಲ ನಮ್ಮ ನಾಟಿ ಕೋಳಿಗಳು, ಇಷ್ಟು ಇಲ್ಲಿ ಇದೆ ಸದ್ಯಕ್ಕೆ, ಎಲ್ಲ ಔಟ್ ಸೈಡ್ ಹೋಗಿ ಮೇಯಕ್ಕೆ ಹೋಗಿದೆ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ
ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ನೆಕ್ಸ್ಟು ನಿಮ್ಗೆ ಯಾವ ಥರ ಆದರೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಕೋಳಿ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ, ನಾಟಿ ಕೋಳಿ ಬಗ್ಗೆ. ಮತ್ತು ಇನ್ನೂ ಏನಾದ್ರು ಹೆಚ್ಚು ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ, ನನಗೆ ಆದಷ್ಟು ತಿಳ್ಕೊಂಡು. ಇಲ್ಲ ಯಾರಾದರೂ ದೊಡ್ಡದು ಸಾಕಿರ್ತಾರೆ, ತುಂಬ ಒಂದು 5-6 ವರ್ಷದಿಂದ ಸಾಕಿರ್ತಾರೆ, ಅಂಥವ್ರಾದ್ರೆ ತಿಳ್ಕೊಂಡು ಬೇಕಾದ್ರೆ ವೀಡಿಯೋ ಮಾಡಿ ನಿಮ್ಮ ಹತ್ರ ಹಂಚ್ಕೋತೀನಿ. ನನಗೆ ಗೊತ್ತಿರೋದನ್ನು ನಾನು ಮಾಹಿತಿ ಕೊಡ್ತಾನೆ ಹೋಗ್ತಾ ಇರ್ತೀನಿ. ನೋಡ್ತಿರ್ಬೋದು ನೀವು ಇವತ್ತು ಇವಾಗ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಡಿವಾರ್ಮಿಂಗ್ ಬಗ್ಗೆ, ಜಂತುಳ ನಿವಾರಣೆ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಜಂತುಳ ಎಷ್ಟು ಕ್ಲಿಯರ್ ಆಗುತ್ತೆ ಕೋಳಿಗಳಲ್ಲಿ, ಕೋಳಿ ಎಷ್ಟು ಬೇಗ ಡೆವಲಪ್ಮೆಂಟ್ ಆಗುತ್ತೆ, ದಪ್ಪ ಆಗುತ್ತೆ ಜಂತುಳ ಕ್ಲಿಯರ್ ಆದಷ್ಟು. ನಾನು ಅದನ್ನು ವೀಕ್ಲಿ ಒನ್ ಟೈಮ್ ಕೊಡ್ತಾಯಿರ್ತೀನಿ, ವೀಕ್ಲಿ ಒನ್ ಟೈಮ್ ಕೊಡ್ತಾಯಿರ್ತೀನಿ ಅದನ್ನು ಜಂತುಳ ನಿವಾರಣೆಗೆ. ಫುಲ್ಲು ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದು ಯಾವುದು ಲಿಕ್ವಿಡು, ನಾನು ಏನು ಲಿಕ್ವಿಡ್ ಕೊಡ್ತೀನಿ, ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ.